ರಾಜ ದೇವಸಿಂಧು. ಸೊ ಡೈರೆಕ್ಟರ್ ಸರ್, ಈ ಕತೆ ಹೇಳ್ಬೇಕಾದ್ರೆ ಮೊದಲು ನನಗೆ ಇಷ್ಟ ಆಗಿದ್ದ ಒಂದು ವಿಷಯ ಏನಂತ ಹೇಳಿದ್ರೆ ಶ್ರೀ ಕೃಷ್ಣದೇವರ ಕತೆ. ಸೊ ಅವರು ಹೆಸರು ಹೇಳಿದೇನೆ ಗೂಸ್ ಬಂಪ್ಸ್ ಬರುತ್ತೆ. ಸೊ ಅವ್ರದ್ದು ವಿಷಯದಲ್ಲಿ ಅಂದ್ರೆ ನನಗೇನಂತ ಹೇಳಿದ್ರೆ ನಾವೇ ಅಂತಲ್ಲ, ಎಲ್ಲರೂ ಇಲ್ಲಿರೋ ಎಲ್ಲರೂ ಕೂಡ ಶ್ರೀ ಕೃಷ್ಣದೇವರ ಡಿವೋಟೀಸ್ ಆಗಿರ್ತಾರೆ. ಯಾಕೆಂದ್ರೆ ಅವ್ರು ಮಾಡಿದ ಮಹಾನ್ ಕೆಲಸಗಳಾಗಿರ್ಬೋದು. ಸೊ ಅಂಥ ಒಂದು ಪಾತ್ರ ಅಂತ ಬಂದಾಗ ರಿಯಲಿ ಏನಂತ ಹೇಳಿದ್ರೆ ಇಟ್ಸ್ ಗೂಸ್ ಬಂಪ್ಸ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ವೆರಿ ಚಾಲೆಂಜಿಂಗ್ ರೋಲ್. ಸೊ ಅವರು ಮಾಡಿರೋ ಕತೆಗೆ 100% ನ್ಯಾಯ ಮಾಡ್ತೀನಿ. ಸೊ 100% ಎಫರ್ಟ್ಸ್ ಹಾಕ್ತೀನಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮುಂದಿನ ದಿನಗಳಲ್ಲಿ ಈ ಕತೆ ಒಂದು ಒಳ್ಳೆ ಲೈಕ್ ಯುನಿಕ್ ಕತೆಯಾಗಿ ಒಂದು ಕನ್ನಡ ಇಂಡಸ್ಟ್ರಿ ಒಂದು ಒಳ್ಳೆ ಬ್ಲಾಕ್ ಪೋಸ್ಟ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸರ್, ಇದು ಬಂದ್ಬಿಟ್ಟು ಆಯಿ ಆದ್ಮೇಲೆ ನೆಕ್ಸ್ಟ್ ಇದು ಜಾನ್ ಎಂಡ್ ಆಫ್ ದಿ ಜಾನ್ ಅಲ್ಲಿ ಪ್ಲಾನ್ ಮಾಡ್ತಿದ್ದಾರೆ. ಇದು ಶೂಟಿಂಗ್ ಲೊಕೇಶನ್ಸ್ ನಾನು ಸರ್ ಡಿಸ್ಕಸ್ ಮಾಡಿದ ಪ್ರಕಾರ ಬ್ಯಾಂಗ್ಳೂರ್ ಮತ್ತೆ ನಮ್ಮ ಇದರಲ್ಲಿ ಲೈಕ್ ಸೆಟ್ಸ್ ಇದೆ. ಲೈಕ್ ಎಕ್ಸಾಂಪಲ್ ಕೆ ಆರ್ ಪುರಂ ಬ್ಯಾಂಗ್ಳೂರ್ ಮೂವೀಸ್ ಎಲ್ಲ ಸೆಟ್ಸ್ ಇದೆ, ರಾಜರದು ಮತ್ತೆ ರಾಮಂಜು ಫಿಲ್ಮ್ ಸಿಟಿ ಆಗಿರ್ಬೋದು. ಮತ್ತೆ ಕೆಲವೊಂದು ಫ್ಲಾಶ್ ಬ್ಯಾಕ್ ಸೀನ್ಸ್ ಎಲ್ಲ ಬಂದಾಗ ನಾವು ಕಂಪ್ಲೀಟ್ ಕಿಂಗ್ ಓರಿಯೆಂಟೆಡ್ ಬ್ಯಾಕ್ ಟ್ರಾಪಲ್ ಮಾಡ್ತಿದ್ವಿ. ಆ್ಯಂಡ್ ಪ್ರೆಸೆಂಟ್ ಲೊಕೇಶನ್ ಅಂತ ಬಂದಾಗ ಬ್ಯಾಂಗ್ಳೂರು, ಮಡಿಕೇರಿ ಮತ್ತು ಮಂಗಳೂರು. ಕರೆಕ್ಟ್, ಆ್ಯಕ್ಚುಲಿ ನಾನು ಅದೇ ಹೇಳಿದೆ, ಬಟ್ ಸರ್ ಪ್ಲಾನ್ಸ್ ನನಗೆ ಗೊತ್ತಿಲ್ಲ. ಸೊ ಅವರು ಒಂದು ನಿಮಿಷ ಕೊಡ್ತೀನಿ. ಇದು ಬ್ಯಾಂಗ್ಳೂರು ರಿಯಲ್ ಎಸ್ಟೇಟ್ ಬೆಳೆಯೋಕ್ಕಿಂತ ವೇಗವಾಗಿ ಅವರ ಮುಂದೆ ಹೋಗ್ತಾ ಇರುತ್ತೆ. ಹಾಗಾಗಿ ಅವ್ರನ್ನ ಈಗಲೇ ಕ್ಯಾಶ್ ಮಾಡ್ಕೊಂಡ್ಬೇಡ. ಯಾಕಂದ್ರೆ ನಾನು ಬರೀ ರೈಟರ್ ಡೈರೆಕ್ಟರ್ ಅಲ್ಲದೇ ಸಹ ನೀರ್ ಪಾಪ ಕಾಗರದಿಂದ ಸ್ವಲ್ಪ ನಾನು ಅಂದರೆ ಅದೊಂದು ಓಕೆ ಮತ್ತೆ ಈಗ ಬಿಡೋದು ಬೇಡ ಅಂತೇಳಿ ಇದೇ ಈಗ ಸಿಕ್ಕಿದರೆ ಇಟ್ಕೋಬೇಡ ಅಂತೇಳಿ ಇದೊಂದು ಮಾಡಿರೋವಂಥದ್ದು ಆ್ಯಕ್ಚುಲಿ. ಸೊ ನಮ್ಮ ಪಿ ಆರ್ ಅವರು ಹೇಳ್ತಿದ್ರು, ಸರ್ ಹೆಂಗೆ ಸರ್ ಇದಂತ, ಇಲ್ಲ ಮಾಡಬೇಕು ಈ ಎರಡಕ್ಕೆ ನಾವು ಅವ್ರನ್ನ ಕಮಿಟ್ ಮಾಡ್ಕೊಬೇಡ. ಯಾಕಂದ್ರೆ ಮತ್ತೆ 4 ಮೂವಿ ಅವ್ರದ್ದು ಆಲ್ರೆಡಿ ರಿಲೀಸ್ ಆಗಿದೆ, ಇನ್ನು 7 ಮೂವೀಸ್ ಇದೆ ಅವ್ರದ್ದು ಆಲ್ರೆಡಿ. ಈಗ ನೆಕ್ಸ್ಟ್ ಮಂತು ಟೆಡಿ ಬೇರ್ ಆಗ್ತಾ ಇದೆ, ಹಾಗಾದಾಗ ನಮ್ಗೆ ಕೈ ಸಿಗೋದಿಲ್ಲ. ಆಮೇಲೆ ನಾವು ಯಾರು ಸುಬ್ರಹ್ಮಣ್ಯ ಮತ್ತೆ ಹುಡುಕಬೇಕಾಗುತ್ತೆ, ಅವ್ರಿಗೆ ಇದು ಸೂಟ್ ಆಗುತ್ತೆ, ಇದು ಅವರು ಎಕ್ಸ್ಪ್ರೆಷನ್ ಆಗಲಿ. ಅವ್ರ ಹತ್ರ ಮಾತಾಡಿದ್ದೀನಿ ನಾನು, ಎಲ್ಲ ನೋಡಿದ್ದೀನಿ ಮೂವೀಸ್ನು. ಸೊ ಹಾಗಾಗಿ ಅಂದ್ಕೊಂಡು ಇಲ್ಲ ಇದು ಮಾಡ್ಕೊಂಬಿಡೋಣ. ಈಗ ನಮಗೊಂದು ಕಂಟಿನ್ಯೂಟಿ ಇರುತ್ತೆ, ಮುಗಿದ್ಬಿಡಲಿ. ಈಗ ನವೋದಯಕ್ಕೆ ಅಂತ ಆದಮೇಲೆ ನಾವು ಆಯಿ ಮಾಡಿಕೊಂಡು ನೆಕ್ಸ್ಟ್ ಇದು ರಾಜ ದೇವಸಿಂಧುಗೆ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಪ್ಲಾನ್ ಮಾಡಿ ಮಾಡಬೇಕು ಅಂತ ಮಾಡಿರುವಂಥದ್ದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.